ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ರಷ್ಯಾ ಪ್ರಜೆಗಳು ನಿಗೂಢವಾಗಿ ಸಾಯುವುದು ಕಂಟಿನ್ಯೂ ಆಗಿದೆ ಮುಂದುವರೆದಿದೆ ಈಗ ಒಡಿಶಾದಲ್ಲಿ ಇಂದು ಮತ್ತೊಬ್ಬ ರಷ್ಯಾ ವ್ಯಕ್ತಿಯ ಶವಪತೆಯಾಗಿದೆ ಕಳೆದ ಹದಿನೈದು ದಿನಗಳಲ್ಲಿ ರಷ್ಯಾ ವ್ಯಕ್ತಿ ಸಾವನ್ನಪ್ಪಿದ ಮೂರನೇ ಘಟನೆ ಇದು ಒಡಿಶಾದಲ್ಲೇ ಆ ಕಡೆ ಆಗ್ತಾ ಇದೆ ಒಡಿಶಾದ ಜಗತ್ಪುರ ಜಿಲ್ಲೆಯ ಪಾರದಿ ಬಂದರಿನಲ್ಲಿ ಲಂಗರು ಹಾಕಿದ ಹಡಗಲ್ಲಿ ಈ ರಷ್ಯಾ ವ್ಯಕ್ತಿಯ ಶವಪತ್ತೆಯಾಗಿದೆ ಅವ್ರನ್ನ ಐವತ್ತೊಂದು ವರ್ಷದ ಮಿಲ್ಯಾಕೋ ಸರ್ಗಿ ಅಂತ ಗುರುತಿಸಲಾಗಿದೆ ಅವರು ಹಡಗಿನ ಮುಖ್ಯ ಎಂಜಿನಿಯರ್ ಆಗಿದ್ದು ಹಡಗು ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರಿನಿಂದ ಪಾರದೀಪ್ ಮೂಲಕ ಮುಂಬೈಗೆ ತೆರಳುತ್ತಾ ಇತ್ತು ಅಂತ ಹೇಳ್ತಿದ್ದಾರೆ ಇವರ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಏನು ಈ ಮುಂಚೆ ಇಬ್ಬರು ರಷ್ಯಾ ಪ್ರವಾಸಿಗರು ಒಡಿಶಾದ ರಾಯಗಡ ಪಟ್ಟಣದಲ್ಲಿ ಸಾವನ್ನಪ್ಪಿದ್ರು ಪವಲ್ ಆಂಟೋ ಅನ್ನೋರು ಅವರು ಸ್ಟೇ ಆಗಿದ್ದ ಹೋಟೆಲ್ನ ಮೂರನೇ ಮಹಡಿಯಿಂದ ಬಿದ್ದು ಮೃತಪಟ್ಟರೆ ಅವರ ಸ್ನೇಹಿತ ವ್ಲಾಡಿಮಿರ್ ಬಿಡೆನೋ ಅನ್ನೋರು ಹೋಟೆಲ್ನ ರೂಮ್ ನಲ್ಲಿ ಶವವಾಗಿ ಪತ್ತೆಯಾಗಿದ್ರು ಇದರಲ್ಲಿ ಒಬ್ಬರು ಪುಟಿನ್ರ ಕಡು ಟೀಕಾಕಾರರಾಗಿದ್ರು ಪುಟಿನ್ ವಿರೋಧಿಗಳು ಈ ರೀತಿ ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ನಿಗೂಢವಾಗಿ ಸಾಯಿಸಿದಾರಲ್ಲ ಅಂತ ಕಡೆ ಬೊಟ್ಟು ಮಾಡ್ತಿರೋ ಸಂದರ್ಭದಲ್ಲಿ ಮತ್ತೊಬ್ಬ ರಷ್ಯನ್ ಮೂಲದ ವ್ಯಕ್ತಿ ಅದೇ ಒಡಿಶಾ ಸಮೀಪ ಈಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇತ್ತೀಚೆಗೆ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರ ಕೆಲ ಆಡಿಯೋ ಕ್ಲಿಪ್ಸ್ ವೈರಲ್ ಆಗಿದ್ವು ಅದರಲ್ಲಿ ಇಮ್ರಾನ್ ಖಾನ್ ಅವರ ಧ್ವನಿ ಅಂತ ಹೇಳಲಾದ ಆಡಿಯೋದಲ್ಲಿ ಇಮ್ರಾನ್ ಇಬ್ಬರು ಮಹಿಳೆಯರ ಜೊತೆಗೆ ಲೈಂಗಿಕ ವಿಚಾರಗಳನ್ನ ಮಾತನಾಡಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಇದೀಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಇಮ್ರಾನ್ ಖಾನ್ ಹೌದು ನಾನು ಪ್ಲೇ ಬಾಯ್ ಆಗಿದ್ದೆ ಅಂದ್ರೆ ನಾನೊಬ್ಬ ಅಪಾಪೋಲಿ ಆಗಿದ್ದೆ ಅಂತ ಒಪ್ಕೊಂಡಿದ್ದಾರೆ ಆಡಿಯೋ ಲೀಕ್ ಬಗ್ಗೆ ಮಾತನಾಡಿದ ಖಾನ್ ಈ ರೀತಿ ಹೊಲಸು ಆಡಿಯೋ ಮತ್ತು ವಿಡಿಯೋಗಳ ಮೂಲಕ ಯುವ ಜನತೆಗೆ ಯಾವ ಮೆಸೇಜ್ ಕೊಡ್ತಾ ಇದೀವಿ ಅಂತ ಇಂಡೈರೆಕ್ಟ್ ಆಗಿ ವಿಡಿಯೋ ಲೀಕ್ ಮಾಡಿದವರ ವಿರುದ್ಧ ಕಿಡಿಕಾರಿದ್ದಾರೆ ಕಳೆದ ಆಗಸ್ಟ್ ನಲ್ಲಿ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಕಮರ್ ಜಾವೇದ್ ಬಾಜ್ವಾ ಅವರೊಂದಿಗೆ ಮೀಟಿಂಗ್ ಮಾಡಿದ್ದೆ ಆ ಟೈಮ್ ಅವರ ಹತ್ತಿರ ನನ್ನ ಆಡಿಯೋಗಳು ಮತ್ತು ನನ್ನ ಪಕ್ಷದ ಸದಸ್ಯರ ಒಂದಷ್ಟು ವಿಡಿಯೋಗಳು ಇರೋದಾಗಿ ಅವರು ಹೇಳಿದರು ಜೊತೆಗೆ ನನ್ನನ್ನು ಪ್ಲೇ ಬಾಯ್ ಅಂತ ಕರೆದಿದ್ರು ಅದಕ್ಕೆ ನಾನು ಹೌದು ನಾನು ಈ ಮುಂಚೆ ಪ್ಲೇ ಬಾಯ್ ಆಗಿದ್ದೆ ನಾನು ಯಾವತ್ತೂ ದೇವ ಮಾನವ ಏಂಜಲ್ ಆಗಿದ್ದೆ ಅಂತ ಹೇಳ್ಕೊಂಡಿಲ್ಲ ಅಂತ ಉತ್ತರ ಕೊಟ್ಟು ಬಂದಿದ್ದೆ ಅಂತ ಇಮ್ರಾನ್ ಖಾನ್ ಹೇಳಿದ್ದಾರೆ ಮಿಸ್ಟರ್ ಖಾನ್ ಇವಾಗಲೂ ಪ್ಲೇ ಬಾಯ್ ಆಗಿರ್ತಾ ಇದ್ರೇನು ಬಟ್ ಈಗ ಬಾಯ್ ಅಲ್ಲೂ ಅಲ್ಲ ಈಗ ಅವರು ಅಜ್ಜ ಆಗಿಬಿಟ್ಟಿದ್ದಾರೆ ಈಗ ಏನು ಏನು ಕರೆಯೋದು ಪ್ಲೇ ಬಾಯ್ ಅಲ್ಲ ಅಂತ ಈಗ ಬಹುಶಃ ವಯಸ್ಸು ಸಪೋರ್ಟ್ ಮಾಡ್ತಿಲ್ಲ ಅಂತ ಕಾಣುತ್ತೆ ಏನೋ ಜಾಗತಿಕ ವೇದಿಕೆಗಳಲ್ಲಿ ಪಾಕ್ಗೆ ಕಿವಿ ಹಿಂಡ್ತಾ ಇರೋ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಮತ್ತೆ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿದ್ದಾರೆ ಈ ಬಾರಿ ಆಸ್ಟ್ರಿಯಾದಲ್ಲಿ ಮಾತನಾಡದಿದ್ದಂಥ ಟೈಮ್ನಲ್ಲಿ ಭಯೋತ್ಪಾದನೆಯ ಕೇಂದ್ರ ಭಾರತಕ್ಕೆ ತುಂಬಾ ಹತ್ತಿರದಲ್ಲೇ ಇದೆ ಅಂತ ಹೇಳಿದ್ದಾರೆ ಈ ಮೂಲಕ ಪಾಕ್ನ ಭಯೋತ್ಪಾದಕತೆಯ ಕೇಂದ್ರ ಬಿಂದು ಅಂತ ಕರೆದಿದ್ದಾರೆ ಆಸ್ಟ್ರಿಯಾ ಪ್ರವಾಸದಲ್ಲಿರುವ ಜೈಶಂಕರ್ ಅಲ್ಲಿನ ವಿದೇಶಾಂಗ ಸಚಿವ ಅಲೆಕ್ಸಾಂಡರ್ ಶಾಲ್ಕ್ಬರ್ಗ್ ಜೊತೆಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ವೇಳೆ ಹೀಗೆ ಹೇಳಿದ್ದಾರೆ ಇದೇ ವೇಳೆ ಉಭಯ ನಾಯಕರು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಭಯೋತ್ಪಾದನೆಯಿಂದ ಉಂಟಾಗ್ತಿರೋ ಬೆದರಿಕೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಜೊತೆಗೆ ಭಯೋತ್ಪಾದನೆ ಮತ್ತು ಇತರ ಗಡಿಯಾಚೆಗಿನ ಚಟುವಟಿಕೆಗಳಾದ ವಸ್ತುಗಳ ಸಾಗಾಟ ಅಕ್ರಮ ಶಸ್ತ್ರಾಸ್ತ್ರಗಳ ಮಾರಾಟ ಇವೆಲ್ಲವರಿಂದ ಕೇವಲ ಒಂದು ಪ್ರಪಂಚದ ಒಂದು ಪ್ರದೇಶದ ಮೇಲೆ ಮಾತ್ರ ಪರಿಣಾಮ ಉಂಟಾಗಲ್ಲ ಅದರಲ್ಲೂ ಈ ಎಲ್ಲ ಅಕ್ರಮಗಳ ಕೇಂದ್ರ ಭಾರತಕ್ಕೆ ತುಂಬಾ ಹತ್ತಿರದಲ್ಲಿರೋದ್ರಿಂದ ನಮ್ಮ ಅನುಭವಗಳು ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಬೇಗ ಅಲರ್ಟ್ ಆಗಿ ಅಂತ ಜೈಶಂಕರ್ ಹೇಳಿದ್ದಾರೆ ಇದೇ ವೇಳೆ ಯುರೋಪಿಯನ್ ರಾಷ್ಟ್ರಗಳಿಗೂ ಕೂಡ ಜೈಶಂಕರ್ ಕ್ಲಾಸ್ ತಗೊಂಡಿದ್ದಾರೆ ದಶಕಗಳಿಂದ ನಡೀತಾ ಬಂದಿರೋ ಉಗ್ರ ಚಟುವಟಿಕೆಗಳನ್ನ ಯುರೋಪ್ ದೇಶಗಳು ಖಂಡಿಸಲ್ಲ ರಷ್ಯಾ ಅದರ ತೈಲ ತಗೊಂಡ ತಕ್ಷಣ ಬೊಬ್ಬೆ ಹೊಡೆಯೋಕೆ ಶುರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಜೈಶಂಕರ್ ಕ್ಲಾಸ್ ತಗೊಂಡಿದ್ದಾರೆ ಜಗತ್ತಿನ ಮಾಜಿ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ಒಡೆತನದ ಟೆಸ್ಲಾ ಕಂಪನಿ ಮೇಲೆ ದಂಡ ವಿಧಿಸುವುದಾಗಿ ದಕ್ಷಿಣ ಕೊರಿಯಾದ ಆಂಟಿ ಟ್ರಸ್ಟ್ ರೆಗ್ಯುಲೇಟರ್ ಅಂದರೆ ವ್ಯವಹಾರದಲ್ಲಿ ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡದ ಹಾಗೆ ನೋಡಿಕೊಳ್ಳುವಂತಹ ಸಂಸ್ಥೆ ಹೇಳಿದೆ ಕಡಿಮೆ ತಾಪಮಾನದಲ್ಲಿ ಟೆಸ್ಲಾ ಕಾರ್ನ ಡ್ರೈವಿಂಗ್ ರೇಂಜ್ ಅಂದರೆ ಒಮ್ಮೆ ಚಾರ್ಜ್ ಮಾಡಿದರೆ ಕನಿಷ್ಠ ಎಷ್ಟು ದೂರ ಕ್ರಮಿಸುತ್ತೆ ಅನ್ನೋ ಮಾಹಿತಿಯನ್ನ ಗ್ರಾಹಕರಿಗೆ ಹೇಳಿಲ್ಲ ಅಂತ ಆರೋಪ ಎರಡು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಫೈನ್ ಹಾಕ್ತೀವಿ ಅಂತ ಹೇಳಿದೆ ಟೆಸ್ಲಾ ಕಾರ್ನ ಡ್ರೈವಿಂಗ್ ರೇಂಜ್ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹಾಗೂ ಗ್ಯಾಸೋಲಿನ್ ವಾಹನಗಳಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ ಕಂಪನಿ ಹೇಳಿತ್ತು ಆದರೆ ಅದು ಸುಳ್ಳು ಕಮ್ಮಿ ತಾಪಮಾನದಲ್ಲಿ ಆನ್ಲೈನ್ ಆ್ಯಡ್ನಲ್ಲಿ ಕಂಪನಿ ತೋರಿಸೋ ಡ್ರೈವಿಂಗ್ ರೇಂಜ್ಗಿಂತ ಐವತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತ ಕೊರಿಯಾದ ಫೇರ್ ಟ್ರೇಡ್ ಕಮಿಷನ್ ಕೆಎಫ್ ಸಿ ಆರೋಪಿಸಿದೆ ಇದಕ್ಕೆ ಟೆಸ್ಲಾ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ತನ್ನ ವೆಬ್ಸೈಟ್ನಲ್ಲಿ ಟೆಸ್ಲಾ ಕೆಲ ಚಳಿಗಾಲದ ಡ್ರೈವಿಂಗ್ ಟಿಪ್ಸ್ಗಳನ್ನು ಕೊಟ್ಟಿದೆ ಅದರಲ್ಲಿ ಬಾಹ್ಯ ವಿದ್ಯುತ್ ಮೂಲಗಳಿಂದ ವಾಹನಗಳನ್ನು ಕಂಡೀಷನ್ ಮಾಡಿ ಅಪ್ಡೇಟೆಡ್ ಎನರ್ಜಿ ಆಪ್ ಬಳಸಿ ಇಂಧನ ಬಳಕೆಯನ್ನು ಮಾನಿಟರ್ ಮಾಡಿ ಅಂತ ಹೇಳಿದೆ ಆದರೆ ಝೀರೋ ತಾಪಮಾನದಲ್ಲಿ ಡ್ರೈವಿಂಗ್ ರೇಜ್ ಕಮ್ಮಿ ಆಗುವ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ದ್ವೀಪ ರಾಷ್ಟ್ರ ಲಂಕಾ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಕ್ಕೆ ಹಲವಾರು ಕಠಿಣ ಕ್ರಮಗಳನ್ನು ತಗೊಳ್ತಾ ಇದೆ ಇದರ ಭಾಗವಾಗಿ ಇದೀಗ ದೇಶದಲ್ಲಿ ಯಾವುದೇ ಸರ್ಕಾರಿ ಉದ್ಯೋಗಿಗಳಿಗೆ ನೇಮಕಾತಿ ಮಾಡಲ್ಲ ಅಂತ ಅನೌನ್ಸ್ ಮಾಡಿದೆ ಕಳೆದ ಒಂದು ದಶಕದಲ್ಲಿ ಅತ್ಯಂತ ಭೀಕರ ಹಣಕಾಸು ಬಿಕ್ಕಟ್ಟನ್ನು ಫೇಸ್ ಮಾಡ್ತಿರೋ ಲಂಕಾ ಅದನ್ನು ಹ್ಯಾಂಡಲ್ ಮಾಡೋಕೆ ಹಲವು ದಾರಿಗಳನ್ನು ಹುಡುಕ್ತಾ ಇದೆ ಈ ಮುಂಚೆ ಹೊಸ ತೆರಿಗೆ ರೂಲ್ಸ್ ಅನ್ನು ಜಾರಿಗೆ ತಂದು ವಿದ್ಯುತ್ ದರವನ್ನು ಕೂಡ ಹೆಚ್ಚು ಮಾಡಿತ್ತು ಅದರಲ್ಲೂ ಜಾಗತಿಕ ಹಣಕಾಸು ಸಂಸ್ಥೆಯಿಂದ ಎಫ್ನಿಂದ ಹಣಕಾಸು ನೆರವಿಗೆ ಕೈ ಚಾಚಿರೋ ಲಂಕಾ ಎರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ತ್ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಸಾಲ ಕೇಳಿದೆ ಹೀಗಾಗಿ ಐಎಂಎಫ್ ಕೂಡ ದೇಶದ ಕೆಲ ಆರ್ಥಿಕ ನಿಯಮಗಳಲ್ಲಿ ಬದಲಾವಣೆ ಮಾಡುವಂತೆ ಹೇಳಿದೆ ಕಳೆದ ವರ್ಷದ ಏಪ್ರಿಲ್ನಲ್ಲಿ ಹದಿನೈದು ಲಕ್ಷ ಸರ್ಕಾರಿ ಉದ್ಯೋಗಿಗಳನ್ನು ತೆಗೆದುಹಾಕುವಂತೆ ಟ್ಯಾಕ್ಸ್ ಏರಿಸುವಂತೆ ಹಾಗೂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಮಾರುವಂತೆ ಐಎಂಎಫ್ ಲಂಕಾ ಸರ್ಕಾರ ಹೇಳಿತ್ತು ಇದರ ಹಿನ್ನೆಲೆಯಲ್ಲಿ ಲಂಕಾ ಅಧ್ಯಕ್ಷ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತೈದರಿಂದ ಅರವತ್ತು ಕೇಳಿಸಿದರು ಇದರಿಂದ ಒಂದೇ ಟೈಮ್ಗೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಸರ್ಕಾರಿ ನೌಕರರು ರಿಟೈರ್ ಆದರು ಜೊತೆಗೆ ವೈಯಕ್ತಿಕ ತೆರಿಗೆಯನ್ನು ಡಬಲ್ ಮಾಡಲಾಗಿತ್ತು ರಷ್ಯಾ ದಾಳಿಗೆ ಪ್ರತ್ಯುತ್ತರವಾಗಿ ಯುಕ್ರೇನ್ ಬಿರುಸಿನ ಪ್ರತಿ ಮಾಡಿದೆ ರಷ್ಯಾ ಆಕ್ರಮಿಸಿಕೊಂಡಿರುವ ಯುಕ್ರೇನ್ನ ಡೊನ ಪ್ರಾಂತ್ಯದ ಮಕಿವ್ಕಾ ನಗರದ ಮೇಲೆ ಯುಕ್ರೇನ್ ನಾಲ್ಕು ಕ್ಷಿಪಣಿ ದಾಳಿ ಮಾಡಿದೆ ರಷ್ಯಾ ಯೋಧರ ತಾತ್ಕಾಲಿಕ ಸೇನಾ ವಸತಿಯ ಮೇಲೆ ಅಮೆರಿಕದ ಹಿಮಾಸ್ ಕ್ಷಿಪಣಿಯನ್ನು ಬಳಸಿ ದಾಳಿ ಮಾಡಿದೆ ದಾಳಿಯಲ್ಲಿ ಸುಮಾರು ನಾನ್ನೂರು ರಷ್ಯನ್ ಸೈನಿಕರು ಮೃತಪಟ್ಟಿದ್ದಾರೆ ಹಾಗೂ ಮುನ್ನೂರಕ್ಕೂ ಅಧಿಕ ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಯುಕ್ರೇನ್ ಸೇನೆ ಹೇಳಿದೆ ಆದರೆ ರಷ್ಯಾ ಈ ಹೇಳಿಕೆಯನ್ನು ತಿರಸ್ಕರಿಸಿದ್ದು ಅರವತ್ಮೂರು ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ ರಷ್ಯಾ ಒಪ್ಕೊಂಡ್ರೆ ಅರವತ್ ಸಣ್ಣ ಸಣ್ಣಂಬರ ಸ್ವಾಮಿ ಇದು ಯಾವ ಕಾರಣಕ್ಕೂ ಅಲ್ಲ ನೋಡಿ ಯುದ್ಧ ಅಂದ್ರೆ ಇಂತ ದೊಡ್ಡ ಸೂಪರ್ ಪವರ್ ಆದ್ರೂ ಕೂಡ ಇಂಥ ಡ್ಯಾಮೇಜ್ ಅನ್ನ ಅನಿವಾರ್ಯ ಜೊತೆಗೆ ಯುದ್ಧ ಶುರು ಆದಾಗಿನಿಂದ ಇದೇ ಮೊದಲ ಬಾರಿಗೆ ರಷ್ಯಾ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಷ್ಯನ್ ಸೈನಿಕರು ಕಳ್ಕೊಂಡಿರೋದನ್ನು ಒಪ್ಕೊಂಡಿದೆ ಅದನ್ನ ರಷ್ಯಾ ಸಚಿವಾಲಯನೇ ಹೇಳಿದೆ ಮುನ್ನೂರು ನಾನೂರಲ್ಲ ಇಲ್ಲ ಅರವತ್ತ್ಮೂರು ಅಂತ ಹೇಳಿದೆ ಇನ್ನೊಂದು ಕಡೆ ಯುಕ್ರೇನ್ ಮೇಲೆ ಇರಾನ್ ನಿರ್ಮಿತ ಡ್ರೋನ್ಗಳ ಮೂಲಕ ದಾಳಿ ಮಾಡಿರೋ ರಷ್ಯಾ ಡ್ರೋನ್ಗಳ ಮೇಲೆ ರಷ್ಯನ್ ಭಾಷೆಯಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದಿದೆ ಈ ಫೋಟೋಗಳನ್ನು ಯುಕ್ರೇನ್ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ ಏನು ರಷ್ಯಾ ಸುಮಾರು ಡ್ರೋನ್ ದಾಳಿ ಹಾಗೂ ಕ್ರೂಸ್ ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಉತ್ತರ ಕೊರಿಯಾದ ಬೆದರಿಕೆ ಎದುರಿಸುವಕೆ ಅಮೆರಿಕ ಜೊತೆ ಸೇರಿಕೊಂಡು ಅಣ್ವಸ್ತ್ರ ಎಕ್ಸರ್ಸೈಸ್ ಮಾಡೋದಾಗಿ ಯೋಚಿಸಲಾಗ್ತಾ ಇದೆ ಅಂತ ದಕ್ಷಿಣ ಕೊರಿಯಾ ಅಧ್ಯಕ್ಷರು ಹೇಳಿದ್ರಲ್ಲ ಅವರ ಹೇಳಿಕೆಯನ್ನು ಅಮೆರಿಕ ತಿರಸ್ಕರಿಸಿದೆ ವಿಂಟರ್ ವೆಕೇಷನ್ ಮುಗಿಸಿ ವರ್ಜಿನ್ ಐಲ್ಯಾಂಡ್ ನಿಂದ ಮರಳಿರೋ ಪ್ರೆಸಿಡೆಂಟ್ ಬೈಡೆನ್ ಜಂಟಿ ಸಮರಾಭ್ಯಾಸದ ಕುರಿತು ಹೇಳಿಕೆಯನ್ನು ಕಂಪ್ಲೀಟ್ ಆಗಿ ತಳ್ಳಿಹಾಕಿದ್ದಾರೆ ದಕ್ಷಿಣ ಕೊರಿಯಾ ಜೊತೆ ಯಾವುದೇ ಜಂಟಿ ಪರಮಾಣು ಸೇನಾಭ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅಂತ ಬೈಡನ್ ಸ್ಪಷ್ಟಪಡಿಸಿದ್ದಾರೆ ಇರಾನ್ನ ಸೇನಾ ಗ್ರೂಪ್ ಆದ ರೆವಲ್ಯೂಷನರಿ ಗಾರ್ಡ್ನ ಅಧಿಕೃತವಾಗಿ ಭಯೋತ್ಪಾದಕ ಗುಂಪು ಅಂತ ಘೋಷಿಸೋಕೆ ಬ್ರಿಟನ್ ಮುಂದಾಗಿದೆ ಯಾಕಂದ್ರೆ ಇತ್ತೀಚೆಗೆ ಹಿಜಬ್ ವಿರೋಧಿ ಪ್ರತಿಭಟನೆಯಲ್ಲಿ ತೊಡಗಿದ್ದ ಏಳು ಬ್ರಿಟನ್ ಲಿಂಕ್ ಇರೋರನ್ನ ರಷ್ಯನ್ ರೆವಲ್ಯೂಷನರಿ ಗಾರ್ಡ್ನವರು ಅರೆಸ್ಟ್ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಬ್ರಿಟನ್ ಈ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ ಅಲ್ಲದೆ ದ್ವಿ ಪೌರತ್ವ ಇರುವವರನ್ನ ಬಂಧಿಸಬಾರದು ಅಂತ ಬ್ರಿಟನ್ ಪ್ರಧಾನಿ ರಿಷ್ ಸುನಾಕ್ ಇರಾನ್ ಪಡೆಗಳಿಗೆ ಒತ್ತಾಯ ಮಾಡಿದ್ದಾರೆ ಜಪಾನ್ ನಗರಗಳಲ್ಲಿ ಯುವಕರ ಸಂಖ್ಯೆ ಹೆಚ್ಚಿದ್ದು ಹಳ್ಳಿಗಳಲ್ಲಿ ಏಜ್ ಆದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದನ್ನ ಬ್ಯಾಲೆನ್ಸ್ ಮಾಡೋಕೆ ಜಪಾನ್ ಸರ್ಕಾರ ಮುಂದಾಗಿದೆ ಪಟ್ಟಣ ಪ್ರದೇಶಗಳಿಗೆ ಲೋಕೇಟ್ ಆಗೋ ಕುಟುಂಬಗಳ ಒಂದು ಮಗುಗೆ ಆರು ಪಾಯಿಂಟ್ ಒಂದು ಲಕ್ಷ ರೂಪಾಯಿಯಂತೆ ಪ್ರೋತ್ಸಾಹ ಧನ ಕೊಡುವುದಾಗಿ ಜಪಾನ್ ಸರ್ಕಾರ ಅನೌನ್ಸ್ ಮಾಡಿದೆ ಏನು ಟೋಕಿಯೋ ಒಸಾಕಾ ಮತ್ತು ಇತರ ನಗರಗಳಿಗೆ ಹೆಚ್ಚಾಗಿ ಯುವ ಜನರು ವಲಸೆ ಬರ್ತಾ ಇದೆ ಇದರಿಂದ ದೇಶದ ಕೆಲ ಭಾಗಗಳಲ್ಲಿ ಏಜ್ ಆದವರ ಸಂಖ್ಯೆ ಮಾತ್ರ ಉಳ್ಕೊಳ್ತಾ ಇದೆ ಯಂಗ್ಸ್ಟರ್ಸ್ ಅಲ್ಲಿ ಕಮ್ಮಿ ಆಗ್ತಿದ್ದಾರೆ ಹಾಗೂ ಅಲ್ಲಿನ ಜನಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ ಇದೇ ವೇಳೆ ಟೋಕಿಯೋದಲ್ಲಿ ಜನಸಾಂದ್ರತೆ ಹೆಚ್ಚಾಗ್ತಾ ಇದೆ ಇದನ್ನು ಕಮ್ಮಿ ಮಾಡಬೇಕಲ್ಲ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸ್ಕೀಮ್ ಅನ್ನ ತರೋಕೆ ಮುಂದಾಗಿದ್ದಾರೆ ಬನ್ನಿಗ ಕ್ವಿಕ್ ಆಗಿ ಸುದ್ದಿಯ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ಕ್ವಿಕ್ ರೌಂಡ್ಅಪ್ ನಲ್ಲಿ ಅಮೆರಿಕದ ಪೋರ್ಟ್ ಬೆಂಡ್ ಕೌಂಟಿಯ ನ್ಯಾಯಾಧೀಶರಾಗಿ ಭಾರತೀಯ ಮೂಲದ ಮೂವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಮೂವರು ಕೇರಳ ಮೂಲದವರು ಬ್ರೆಜಿಲ್ನ ನೂತನ ಪ್ರಧಾನಿ ಲೂಲಾ ಅವರಿಗೆ ಅಭಿನಂದನೆ ತಿಳಿಸಿ ಚೀನಾದ ಅಧ್ಯಕ್ಷ ಶ್ರೀ ಜಿನ್ಪಿಂಗ್ ಪತ್ರ ಬರೆದಿದ್ದಾರೆ ಈ ಪತ್ರದಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತು ಸಹಕಾರವನ್ನು ಹೆಚ್ಚಿಸೋಕೆ ನಾವು ಬಯಸ್ತಾ ಇದ್ದೀವಿ ಅಂತ ಜಿನ್ಪಿಂಗ್ ಹೇಳಿದ್ದಾರೆ ಓಕೆ ನಾವು ಲೆಫ್ಟ್ ನೀವು ಲೆಫ್ಟ್ ಬನ್ನಿ ಗಮ್ಮತ್ ಮಾಡೋಣ ನಂತರ ಬರೆದಿದ್ದಾರೆ ಭಾರತ ಮತ್ತು ಚೀನಾ ದೇಶಗಳ ಗಡಿಯಲ್ಲಿ ಉಂಟಾಗಿರುವ ಉದ್ವಿಗ್ನತೆಯನ್ನು ಬಗೆಹರಿಸಿಕೊಂಡು ಶಾಂತಿಯನ್ನು ಕಾಪಾಡೋಕೆ ಉಭಯ ದೇಶಗಳು ಇಚ್ಛೆಯನ್ನು ಹೊಂದಿವೆ ಅಂತ ಚೀನಾದ ನೂತನ ವಿದೇಶಾಂಗ ಸಚಿವ ಕ್ವಿನ್ ಗ್ಯಾಂಗ್ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ